जिला मटद जॉइंट डायरेक्टर्सू डेप्टी डायरेक्टर्सू मत असिस्टेंट डायरेक्टर्सू इष्टन नावत कर्सी मुंदे ऐनेन कार्यक्रम रूपिसिकोळ्ळबेकु रावरीति कार्यक्रम रूपिसिकोंडु जनरिगे क्रमबद्धवागि नम्म दवसधान्यगळन्नु मुट्टबेकु अन्नोदर बग्गे ನಾವು ಕೆಲವು ಮುಖ್ಯವಾದಂತ ವಿಷಯಗಳನ್ನು ಇವತ್ತು ಡಿಸ್ಕಸ್ ಮಾಡಿದೆ. ಆಹಾರ ಪದಾರ್ಥಗಳನ್ನ ಇವತ್ತು ನಾವು ಡಿಬಿಟಿ ವಿಷಯದಲ್ಲಿ ಹೋದ ತಿಂಗಳು ಸ್ವಲ್ಪ ತಡ ಆಯಿತು. ಈ ತಿಂಗಳಲ್ಲಿ ಇನ್ನ ಎಲ್ಲ ವ್ಯವಸ್ಥೆ ಸರಿಯಾಗಿರೋದರಿಂದ ಈ ಒಂದು 2 3 ಅಥವಾ 4 5 ದಿನದೊಳಗಡೆ ಆಗಸ್ಟ್ ತಿಂಗಳದ ಪೂರ್ತಿ ಪ್ರಮಾಣದಲ್ಲಿ ಒಂದು ವಾರ ಅಥವಾ 10 ದಿನದಲ್ಲಿ ಈಗಾಗಲೇ 16 ಆಯಿತು 20 25 ರಲ್ಲಿ ಸಂಪೂರ್ಣವಾಗಿ ಅವರ ಅಕೌಂಟ್ ಗಳಿಗೆ ಹಣ ಸಂದಾಯವಾಗುತ್ತದೆ. ಇಲ್ಲಿ ಬಹಳ ಮುಖ್ಯವಾದಂತ ವಿಷಯ ರಾಗಿ ಎಷ್ಟನ್ನ ಬಳಸುತ್ತಾರೆ ದಕ್ಷಿಣ ಜಿಲ್ಲೆಗಳಲ್ಲಿ ಜೋಳ ಎಷ್ಟನ್ನು ಬಳಸುತ್ತಾರೆ ಅದನ್ನ ಸಂಪೂರ್ಣವಾಗಿ ಮಾಹಿತಿ ಪಡೆದು ಅವರಿಗೆ ಕೊಡುವುದಕ್ಕೆ ಇವತ್ತು ಅವರಿಗೆ ನಾವು ಮಾರ್ಗದರ್ಶನ ನೀಡಿದೀವಿ. ಯಾಕಂದ್ರೆ ಅಕ್ಕಿ ಕೆಲವು ಕಡೆ ಉಪಯೋಗಿಸುತ್ತಿಲ್ಲ, ಅದರಿಂದ ಕ್ರಮಬದ್ಧವಾಗಿ ಉಪಯೋಗ ಆಗಬೇಕು ಅಂತ ಈ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೀವಿ. ಹುದ್ದೆಗಳು ಖಾಲಿ ಇರೋದು 2181 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ 287 ಇದೆ 503 ಕ್ಕೆ, ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ 711, ಫುಡ್ ಕಾರ್ಪೊರೇಷನ್ ಅಲ್ಲಿ 1183. ಇವೆಲ್ಲವನ್ನು ಪೂರ್ತಿ ಮಾಡಿ ಟೋಟಲ್ ನಮಗೆ 3682 ಹುದ್ದೆ ಇರಬೇಕು. ಫಿಲಪ್ ಆಗಿಲ್ಲ, ಫಿಲಪ್ ಆಗಬೇಕಾಗಿರೋದು 2181 ಫಿಲಪ್ ಮಾಡೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ. ತಾಲೂಕು ಮಟ್ಟದಲ್ಲಿ ಪ್ರತ್ಯೇಕವಾಗಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಫುಡ್ ಇಲಾಖೆಯಿಂದ ಒಬ್ಬ ಅಧಿಕಾರಿ ಮತ್ತು ಅವರಿಗೆ ಇನ್ಸ್ಪೆಕ್ಟರ್ಸು ಅದಕ್ಕೆ ಬೇಕಾಗಿರೋಂಥ ವ್ಯವಸ್ಥಿತವಾದಂಥ ಒಂದು ಕಂಪ್ಯೂಟರ್ ಸಿಸ್ಟಮ್ ಅವರಿಗೆ ಇರಬೇಕು, ಅದಕ್ಕೆ ಆಪರೇಟ್ ಮಾಡೋರು ಇರಬೇಕು, ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಇದನ್ನು ಸಪ್ರೇಟಾಗಿ ಈಗ ತಹಸೀಲ್ದಾರ್ ಕೆಳಗಡೆ ಇರೋ ಡೆಪ್ಟಿ ತಹಸೀಲ್ದಾರ್ಸ್ ಇದನ್ನು ನೋಡ್ತಾರೆ, ಅವ್ರಿಗೆ ಎರಡೂ ಕೆಲಸ ಮಾಡೋದಕ್ಕಾಗೋದಿಲ್ಲ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಇದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ, ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ ಸಮರ್ಕವಾಗಿ ವಿತರಣೆ ಆಗಬೇಕು ಅಂತ. ಆ ದೃಷ್ಟಿಯಿಂದ ಒಂದು ತಾಲೂಕು ಮಟ್ಟದ ವ್ಯವಸ್ಥೆಯನ್ನು ಸಪ್ರೇಟಾಗಿ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ನೇತೃತ್ವದಲ್ಲಿ ಒಂದು ಆಫೀಸನ್ನು ಸಪ್ರೇಟ್ ಮಾಡಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿದ್ದೆ. ಡಾಟಾ ಎಂಟ್ರಿ ಆಪರೇಟರ್ ನೇಮಕ ಮಾಡಿ ಹೇಳ್ತೀನಿ, ಆಮೇಲೆ ನಾನು ಪೂರ್ತಿ ಹೇಳಿದ್ಮೇಲೆ ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ. MSP ಖರೀದಿ ಪಾರದರ್ಶಕ ತರಬೇಕಾಗಿರೋದ್ರಿಂದ ನೈಜತೆ ಮತ್ತು ಗುಣಮಟ್ಟದ ಕಾಪಾಡಲು ಅಧಿಕಾರಿಗಳಿಗೆ ಸೂಚಿಸಿದೆ. ಡಾಟಾ ಎಂಟ್ರಿ ಆಪರೇಟರ್ಗಳು ನೇಮಕ ಮಾಡಿ ತರಬೇತಿ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದೆ. ಮೊಟ್ಟ ಮೊದಲ ಬಾರಿಗೆ ಸರ್ಕಾರ ಬಂದ ಮೇಲೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಪ್ರಗತಿ ಪರಿಶೀಲನೆ ಮಾಡಿದ್ದೇವೆ. ಅವರು ಅಲ್ಲಿ ಬೇಕಾಗಿರೋ ನಿತ್ಯ ಅವಶ್ಯಕತೆ ಇರೋದೇನು, ಅಧಿಕಾರಿಗಳು ಎಷ್ಟು ವೇಕೆನ್ಸಿಯನ್ನು ಫಿಲಪ್ ಮಾಡಬೇಕು, ಅವರಿಗೆ ವ್ಯವಸ್ಥೆಗಳು ಏನೇನು ಬೇಕನ್ನೋದನ್ನು ನಮಗೆ ಜಾಯಿಂಟ್ ಡೈರೆಕ್ಟ್ಸು ಡೆಪ್ಟಿ ಡೈರೆಕ್ಟ್ಸು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ನಾವು ಸಮರ್ಕವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಏರ್ಪಾಟನ್ನು ಮಾಡಿಕೊಡ್ತೀವಿ. ಈಗ ನಮ್ಮಲ್ಲಿ 21 ಲಕ್ಷ ಬ್ಯಾಂಕ್ ಅಕೌಂಟ್ಗಳು ಆಗಿರಲಿಲ್ಲ. 1 ಕೋಟಿ ಅಕೌಂಟು ಷೇರ್ದಾರಿಗೆ ಕಾರ್ಡ್ದಾರಿಗೆ ನಾವೆಲ್ಲ ಕೂಡ ಕೊಟ್ಟಿದ್ರು ಕೂಡ ಇನ್ನು 21 ಲಕ್ಷ ಕಾರ್ಡ್ಗಳು ಕೊಡುವಂಥ ಕಾರ್ಡ್ಗಳಿಗೆ ಬ್ಯಾಂಕ್ ಅಕೌಂಟ್ ಕಳಿಸ್ಬೇಕಾಗುತ್ತೆ. ಅದರಲ್ಲಿ ಈಗಾಗಲೇ 7 ಲಕ್ಷ ಕಾರ್ಡ್ಗಳಿಗೆ ಮಾಹಿತಿ ಸಿಕ್ಕಿದೆ, ಅವರ ಅಕೌಂಟ್ ಮಾಡಿಯಾಗಿದೆ. ಇನ್ನು ಉಳಿದಿದ್ದನ್ನು ಪರಿಶೀಲನೆ ನಡೀತದೆ, ಆದಷ್ಟು ಬೇಗ ಮಾಡ್ತೀನಿ. 28ರಲ್ಲಿ 7 ಲಕ್ಷ ಜಾರಿಯಾಗಿದೆ, ಸರಿಪಡಿಸಲಾಗಿದೆ. 21 28ರಲ್ಲಿ 7 ಹೋದರೆ ಇನ್ನು 21 ಉಳಿತದೆ. 21 ಅಕೌಂಟ್ ಇಲ್ಲದೆ ಇರೋದು, ಕಾರ್ಡ್ದಾರ್ ಇಲ್ಲದೆ ಇರೋದು 5 ಲಕ್ಷ. ಮೇಡಮ್,
ಕಾರ್ಡ್ದಾರ್ಕ್ಷ ಇಪ್ಪತ್ತ ಲಕ್ಷ ಅಕೌಂಟ್ ಇಲ್ಲ ಅದನ್ನ 7 ಲಕ್ಷ ಮಾಡಿದ್ರೆ 14 ಲಕ್ಷ ಮಾಡಬೇಕು. ಈಗ ದಾಸ್ತಾನು ಸಂದರ್ಭದಲ್ಲಿ ಗೋಡೌನ್ಗಳನ್ನು ಸುಚಿತ್ಯ ಕಾಪಾಡಬೇಕೆಂದು ನಾವು ತಾಲೂಕು ಮಟ್ಟದಲ್ಲಿ ಗೋಡೌನ್ಗಳನ್ನು ಕೆಲವಿದೆ ಅದೆಲ್ಲಕ್ಕೂ ಕೂಡ ಗೋಡೌನ್ಗೆ ಜಾಗವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಒದಗಿಸಿಕೊಂಡು ತಾಲೂಕು ಮಟ್ಟದಲ್ಲಿ ಕೂಡ ಗೋಡೌನ್ ಸುಸಜ್ಜಿತವಾಗಿ ಕಟ್ಟೋದ್ರ ಮುಖಾಂತರ ಅವುಗಳ ದಾಸ್ತಾನು ಬಂದೋಬಸ್ತಾಗಿ ಕಾಪಾಡಿ ಅದನ್ನು ಜನರಿಗೆ ವಿತರಣೆ ಮಾಡೋಕ್ಕೆ ಒಂದು ಚಿಂತನೆಯನ್ನು ಮಾಡಿದೆ. ಅದೆಲ್ಲ ಡೀಟೇಲ್ ಇನ್ನೊಂದು ಸಾರಿ ಮಾಡಿಕೊಡ್ತೀನಿ, ಈಗೆಲ್ಲ ರಿಪೋರ್ಟ್ ತಗೊಂಡಿದ್ದೀನಿ, ಅದನ್ನು ಮಾಡಿ ಇನ್ನೊಂದು ಸಾರಿ ನಿಮ್ಮನ್ನು ಕರೆದಿಟ್ಟೆ. ತಾಲೂಕು ಯಾವ ತಾಲೂಕಲ್ಲಿ ಅಲ್ಲ ನಮ್ಮ ಹತ್ರ ರಿಪೋರ್ಟ್ ಈಗ ಕೊಟ್ಟಿದ್ದಾರೆ, ಅದನ್ನು ಕ್ರೋಡೀಕರಿಸಿ ನಿಮ್ಗೆ ಹೇಳಬೇಕು. ನಾವು ತೀರ್ಮಾನ ತಗೊಂಡಿದ್ದೀವಿ, ಕೆಲವು ಕಡೆ ಇದೆ, ಎಲ್ಲ ಕಡೆ ಇಲ್ಲ, ಅದಕ್ಕೆ ಅದರ ಮಾಹಿತಿ ತಗೊಂಡು ಹೇಳ್ತೀನಿ. ನಾನು ಜಿಲ್ಲಾ ಮಟ್ಟದಲ್ಲಿ ಇವೆ, ತಾಲೂಕು ಮಟ್ಟದಲ್ಲಿ ಕೆಲವು ಕಡೆ ಇದೆ, ಅದನ್ನು ಕರೆಕ್ಟಾಗಿ ಇಷ್ಟೇ ಇದೆ ಅಂತ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಇನ್ನೊಂದು ವಾರದಲ್ಲಿ. ಈಗ ಗೋಡೌನ್ಗಳಿಂದ ಕಂಪ್ಲೀಟಾಗಿ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಗೋಡೌನ್ಗಳಿಗೆ ಹೋಗ್ತದೆ. ಅಲ್ಲಿಂದ ಈ PDS ಶಾಪ್ಗಳಿಗೆ ಹೋಗ್ತದೆ. ಇದಕ್ಕೆ ಮೂರು ಹಂತ ಇದೆ. ಒಂದು ಕಡೆ ಮೇಯ್ನ್ ಈಗ APMC ಗೋಡೌನ್ ಇದೆ, APMC ಗೋಡೌನ್ ಇದೆ, ಪ್ರೈವೇಟ್ ಗೋಡೌನ್ಸ್ ಇದೆ. ಇವುಗಳ ಮುಖಾಂತರ ಅಲ್ಲಿಂದ ಬಾಡಿಗೆಗೆ ತೆಗೆದುಕೊಂಡು ನಾವು ತಾಲೂಕು ಮಟ್ಟದಲ್ಲಿ ಬೇರೆ ಗೋಡೌನ್ಸನ್ನು ಸ್ವಂತದ್ದಿಲ್ಲ ಅಂದರೂ ಕೂಡ APMC ಇದೆ ಮತ್ತು ಪ್ರೈವೇಟ್ನವರಿದೆ, ಅದರ ಮುಖಾಂತರ ತಗೊಂಡು ಅಲ್ಲಿಂದ ಸ್ಟಾಕ್ ಮಾಡಿಕೊಂಡು ನಾವು ಕೊಡ್ತಾ ಇದ್ದೀವಿ.